ಮಲ್ನಾಡ್ ರೆಸಿಪಿಗೆ ಸ್ವಾಗತ. ಇವತ್ತು ನಾವು ರುಚಿಯಾದಂಥ ಹಾಗೆ ಕ್ವಿಕ್ ಆಗಿ ಮಾಡ್ಕೊಳ್ಳುವಂಥ ಒಂದು ಕೇಸರಿ ಬಾತ್ ರೆಸಿಪಿಯನ್ನು ಹೇಗೆ ಮಾಡೋದಂತ ನೋಡೋಣ. ಇವತ್ತು ನಾನು ಸ್ವಲ್ಪ ಪೈನಾಪಲನ್ನು ಬಳಸಿಬಿಟ್ಟು ಕೇಸರಿ ಬಾತನ್ನು ಮಾಡ್ತಾ ಇದ್ದೀನಿ. ಸೊ ಇದು ಪೈನಾಪಲ್ ಕೇಸರಿ ಬಾತು, ರುಚಿಯಾಗಿರುತ್ತೆ. ಆದರೆ ಒಬ್ಬೊಬ್ಬರ ಮನೇಲಿ ಕೇಸರಿ ಬಾತ್ ಮಾಡಿದಾಗ ಸಂಜೆ ಅನ್ನೋಷ್ಟರಲ್ಲೇ ಗಟ್ಟಿಯಾಗಿ ಹೋಗ್ಬಿಡತ್ತೆ. ನಾವು ಇವತ್ತು ಎಷ್ಟೋ ತನಕ ಇಟ್ಟರೂ ಸ್ವಲ್ಪ ಕೂಡ ಗಟ್ಟಿಯಾಗದೆ ಮೃದುವಾದಂತಹ ಕೇಸರಿ ಬಾತನ್ನು ಹೇಗೆ ಮಾಡೋದು, ಹಾಗೆ ಏನೇನು ತೊಗೊಂಡಿದ್ದೀವಿ ಅಂತ ನೋಡೋಣ. ಮೊದಲಿಗೆ ಒಂದು ದಪ್ಪವಾದಂಥ ಅಗ್ಲವಾದಂಥ ಕಡಾಯಿಗೆ 2 ಟೀಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಳ್ಳೋಣ. ತುಪ್ಪ ಬಿಸಿ ಆಗ್ತಿದ್ದಂಗೆ ಒಂದು 10 ರಿಂದ 15 ಆಗುವಷ್ಟು ಗೋಡಂಬಿಯನ್ನು ಹಾಕಿಬಿಟ್ಟು ಫ್ಲೇಮನ್ನು ಸಿಮ್ಮಲ್ಲಿಟ್ಟು ಹೆಚ್ಚು ಕಡಿಮೆ ಒಂದು 4 ರಿಂದ 5 ನಿಮಿಷ ಸಣ್ಣ ಉರಿಲೆ ಹುರ್ಕೊಳ್ಬೇಕು. ಗೋಡಂಬಿ ಬಣ್ಣ ನೋಡಿ ಈ ರೀತಿ ಹೊಂಬಣ್ಣ ಬರಬೇಕು. ಚೆನ್ನಾಗಿ ಒಂದು 90% ಅಷ್ಟು ಫ್ರೈ ಆದ ನಂತರ ಇದಕ್ಕೆ ಒಂದು 20 ರಿಂದ 25 ಆಗುವಷ್ಟು ಒಣದ್ರಾಕ್ಷಿಯನ್ನು ಕೂಡ ಸೇರಿಸ್ಕೊಳ್ಳೋಣ. ಒಣದ್ರಾಕ್ಷಿ ಹಾಗೆ ಗೋಡಂಬಿಯನ್ನು ಒಟ್ಟಿಗೆ ಹಾಕಿ ಫ್ರೈ ಮಾಡಬಾರ್ದು. ಗೋಡಂಬಿ ಒಂದು ಸ್ವಲ್ಪ ಫ್ರೈ ಆಗೋದು ಲೇಟ್ ಆಗುತ್ತೆ, ಒಣದ್ರಾಕ್ಷಿ ಬೇಗ ಫ್ರೈ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ನೋಡ್ತಾ ಇದ್ದಂಗೆ ದ್ರಾಕ್ಷಿ ಎಲ್ಲ ಚೆನ್ನಾಗಿ ಉಬ್ಕೊಂಡಿದೆ. ಇಷ್ಟು ಉಬ್ಬಿದ ನಂತರ ಇದನ್ನು ಒಂದು ತಟ್ಟೆಗೆ ತೆಕ್ಕೊಳ್ಳೋಣ, ಕೊನೆಯಲ್ಲಿ ಬಳಸ್ಕೊಳ್ಳೋಣ. ತದನಂತರ ಅದೇ ಕಡಾಯಿಗೆ ಒಂದು 4 ಲವಂಗವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ತುಪ್ಪ ಇದೆ, ಅದಕ್ಕೋಸ್ಕರ ನಾನು ತುಪ್ಪ ಮತ್ತೆ ಬಳಸಿಲ್ಲ. ಇನ್ ಕೇಸ್ ತುಪ್ಪ ಇಲ್ಲ ಅಂದರೆ 1 ಟೀಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ಳಿ ಈ ಟೈಮಲ್ಲಿ. ತದನಂತರ ಇದಕ್ಕೆ 1/2 ಕಪ್ ಆಗುವಷ್ಟು ಉಪ್ಪಿಟ್ಟು ರವೆ, ಮೀಡಿಯಂ ರವೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಚಿರೋಟಿ ರವೆಯನ್ನು ಕೂಡ ಬಳಸಿಬಿಟ್ಟು ಮಾಡ್ಕೊಳ್ಬಹುದು. ಈ ರವೆಯನ್ನು ಹಾಕಿ ಹೆಚ್ಚು ಕಡಿಮೆ ಒಂದು 7 ರಿಂದ 8 ನಿಮಿಷ ಸಣ್ಣ ಉರಿಲೇ ಹುರ್ಕೊಳ್ಬೇಕು. ನೀವು ಎಷ್ಟು ಚೆನ್ನಾಗಿ ರವೆಯನ್ನು ಹುರ್ಕೊಳ್ತೀರ ಅಷ್ಟು ಚೆನ್ನಾಗಿ ಕೇಸರಿ ಬಾತ್ ಬರುತ್ತೆ. ಹೈ ಫ್ಲೇಮಲ್ಲಿ ಇಡ್ಲಿಕ್ಕೆ ಹೋಗಬಾರ್ದು, ಸಣ್ಣ ಉರಿಲೇ. ಹುರಿತಾ ಹುರಿತಾನೆ ನಿಮಗೆ ಗೊತ್ತಾಗುತ್ತೆ ರವೆ ಬಣ್ಣ ಬದಲಾಗುತ್ತೆ, ಹಾಗೆ ಸ್ವಲ್ಪ ಲೈಟ್ ಆಗುತ್ತೆ, ಒಂದು ರೀತಿ ಉಬ್ಕೊಳ್ತಾ ಹೋದಂಗೆ ಆಗುತ್ತೆ ರವೆ. ನೋಡಿ ಈ ರೀತಿ ಆಗುತ್ತೆ. ಸೊ ಇಷ್ಟಾದರೆ ಸಾಕು, ನೀವು ಉಪ್ಪಿಟ್ಟಿಗೆಲ್ಲ ಯಾವ ರೀತಿ ಹುರ್ಕೊಳ್ತೀರೋ ಅದೇ ರೀತಿ. ಇಷ್ಟಾದರೆ ಇವಾಗ ಚೆನ್ನಾಗಿ ಹುರಿದಿದೆ, ಇನ್ನೂ ತೀರಾ ಕಲರ್ ಬದಲಾಗೋ ತನಕ ಹುರ್ಕೊಳ್ಬಾರ್ದು. ಇಷ್ಟಾದ ಮೇಲೆ ಇದನ್ನು ಒಂದು ತಟ್ಟೆಗೆ ತೆಕ್ಕೊಳ್ಳೋಣ. ತದನಂತರ ಅದೇ ಕಡಾಯಿಗೆ ನಾನಲ್ಲಿ 1.5 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಯಾವ ಕಪ್ಪಲ್ಲಿ ನೀವು ರವೆ ತೊಗೊಂಡಿದ್ರೋ ಅದೇ ಕಪ್ಪಲ್ಲಿ 3 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ಳಿ. 1:3 ಪ್ರಮಾಣದಲ್ಲಿ ನೀರು ಬೇಕಾಗುತ್ತೆ. ತದನಂತರ ಇಲ್ಲಿ 1 ಕಪ್ ಆಗುವಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಪೈನಾಪಲನ್ನು ತೊಗೊಂಡಿದ್ದೀನಿ. ನೀವು ಪೈನಾಪಲ್ ಇದ್ದರೆ ಬಳಸಿ, ಪೈನಾಪಲ್ ಬಳಸದೆ ಕೂಡ ಹಾಗೆ ನೀವು ಕೇಸರಿ ಬಾತನ್ನು ಕೂಡ ಮಾಡ್ಕೊಳ್ಬಹುದು. ನಾನಿಲ್ಲಿ 1 ಕಪ್ ಆಗುವಷ್ಟು ಬಳಸಿದ್ದೀನಿ, ಹೆಚ್ಚು ಕಡಿಮೆ ಕೂಡ ಹಾಕ್ಕೊಳ್ಬಹುದು. ತದನಂತರ ಮುಚ್ಚಿಬಿಟ್ಟು ಫ್ಲೇಮನ್ನು ಹೈಯಲ್ಲಿಟ್ಟು ನೀರು ಕುದಿಲಿಕ್ಕೆ ಬಿಡಿ, ಚೆನ್ನಾಗಿ ಕುದಿ ಬರಬೇಕು. ಒಂದು 5 ನಿಮಿಷ ಅಂತ ಹೇಳಿದಾಗ ಈ ರೀತಿ ಕುದಿ ಬಂದ ಮೇಲೆ ನಾವು ಮೊದಲೇ ಹುರಿದಿಟ್ಟಿರುವಂಥ ರವೆಯನ್ನು ಸೇರಿಸ್ಕೊಳ್ಳೋಣ. ರವೆ ಸೇರಿಸ್ಕೊಳ್ಬೇಕಾದ್ರೆ ಫ್ಲೇಮನ್ನು ಸಿಮ್ಮಲ್ಲಿಡಬೇಕು, ಸಣ್ಣ ಉರಿಲಿಡಬೇಕು. ಒಂದು ಕೈಯಲ್ಲಿ ಈ ರೀತಿ ರವೆ ಹಾಕ್ಕೊಳ್ಳಿ, ಇನ್ನೊಂದು ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗಿ. ಗಂಟು ಆಗೋದಿಲ್ಲ, ಯಾಕಂದರೆ ಇದು ಮೀಡಿಯಂ ರವೆ ಆಗಿರೋದ್ರಿಂದ. ಚಿರೋಟಿ ರವೆ ಆದರೆ ಸ್ವಲ್ಪ ಗಂಟು ಗಂಟು ಆಗುತ್ತೆ. ಸೊ ಮಿಕ್ಸ್ ಮಾಡ್ತಾ ಹೋದಾಗ ಅದು ಗಂಟೆಲ್ಲ ಒಡ್ಕೊಳ್ಳುತ್ತೆ. ಚೆನ್ನಾಗಿ ಇದೇ ಟೈಮಲ್ಲಿ ರವೆಯನ್ನು ನಾವು ಬೇಯಿಸ್ಕೊಳ್ಬೇಕು, ನೀಟಾಗಿ ಮಿಕ್ಸ್ ಮಾಡಿ. ಇವಾಗ ಮುಚ್ಚಿಬಿಟ್ಟು ಫ್ಲೇಮನ್ನು ಸಿಮ್ಮಲ್ಲಿಟ್ಟು ಕರೆಕ್ಟಾಗಿ 4 ರಿಂದ 5 ನಿಮಿಷ ಸಣ್ಣ ಉರಿಲೇ ಬೇಯಿಸ್ಕೊಳ್ಳಿ. ಕಂಪ್ಲೀಟಾಗಿ ರವೆ ಈ ಟೈಮಲ್ಲಿ ಬೇಯಬೇಕು. ನೋಡಿ, ನೀರು ಕಂಪ್ಲೀಟಾಗಿ ಡ್ರೈ ಆಗಿದೆ, ರವೆ ಎಲ್ಲ ಚೆನ್ನಾಗಿ ಅರಳ್ಕೊಂಡು ಸೊ ಕ್ವಾಂಟಿಟಿಯಲ್ಲಿ ಜಾಸ್ತಿ ಆಗಿರುತ್ತೆ. ನೀಟಾಗಿ ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ಇವಾಗ ಸಿಹಿಯನ್ನು ಸೇರಿಸ್ಕೊಳ್ಳೋಣ. ನಾನಿಲ್ಲಿ 1/2 ಕಪ್ ರವೆಗೆ 1/2 ಕಪ್ ಆಗುವಷ್ಟೇ ಸಕ್ಕರೆಯನ್ನು ಬಳಸಿದ್ದೀನಿ. ನೀವು ಹೆಚ್ಚು ಕಡಿಮೆ ಕೂಡ ಹಾಕ್ಕೊಳ್ಬಹುದು. ಮದುವೆ ಮನೆಗಳಲ್ಲಿ, ಫಂಕ್ಷನ್ಗಳಲ್ಲಿ ಮಾಡುವಂಥ ಕೇಸರಿ ಬಾತಲ್ಲಿ 1/2 ಕಪ್ ರವೆಗೆ 1 ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ತಾರೆ, ಅಂದರೆ 1:2 ರೇಷಿಯೋಲಿ ಹಾಕ್ಕೊಳ್ತಾರೆ. ನೀವು ಸಿಹಿ ಅಷ್ಟು ಬೇಕು ಅನಿಸಿದ್ರೆ ನೀವು ಅದೇ ಪ್ರಮಾಣದಲ್ಲಿ ಕೂಡ ಹಾಕ್ಕೊಳ್ಬಹುದು. ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗಿ. ನಾನು ಆಲ್ರೆಡಿ ಪೈನಾಪಲ್ ಕೇಸರಿ ಬಾತನ್ನು ಬೆಲ್ಲ ಹಾಕಿ ಹೇಗೆ ಮಾಡೋದಂತ ಹೇಳಿ ಆಲ್ರೆಡಿ ಸಪ್ರೇಟಾಗಿ ವೀಡಿಯೋ ಹಾಕಿದ್ದೀನಿ. ನಿಮಗೆ ಬೇಕು ಅನಿಸಿದ್ರೆ ನನ್ನ ಚಾನಲ್ಲಿರುತ್ತೆ, ಚೆಕ್ ಮಾಡ್ಕೊಳ್ಬಹುದು. ಅದು ಕೂಡ ತುಂಬ ರುಚಿಯಾಗಿರುತ್ತೆ. ನೋಡಿ, ಸಕ್ಕರೆ ಹಾಕಿ ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಇದೊಂದು ಸ್ವಲ್ಪ ಗಟ್ಟಿಯಾಗ್ತಿದ್ದಂಗೆನೆ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಈ ರೀತಿ ಉಪ್ಪನ್ನು ನಾವು ಸಿಹಿಗೆ ಸೇರಿಸ್ಕೊಂಡು ಮಾಡೋದ್ರಿಂದ ಸಿಹಿ ತುಂಬ ರುಚಿಯಾಗಿ ಬರುತ್ತೆ. ತೀರಾ ಜಾಸ್ತಿನೂ ಸೇರಿಸ್ಕೊಳ್ಬಾರ್ದು, ಸ್ವಲ್ಪ 1 ಚಿಟಿಕೆ ಅಥವಾ 2 ಚಿಟಿಕೆ ಆಗುವಷ್ಟು ಸೇರಿಸ್ಕೊಂಡ್ರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ಹದವಾಗಿ ಗಟ್ಟಿ ಆದಮೇಲೆ ಇದಕ್ಕೆ 1/3 ಕಪ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟು ತುಪ್ಪ ಬೇಕಾಗುತ್ತೆ. ನೀವು ತುಪ್ಪ ಅಷ್ಟು ಇಷ್ಟ ಇಲ್ಲ ಅಥವಾ ಡಯಟ್ ಮಾಡ್ತೀನಿ, ಸ್ವಲ್ಪ ಕಡಿಮೆ ಕೂಡ ಹಾಕ್ಕೊಳ್ಬಹುದು. ಹಾಗೆ ಮೊದಲೇ ಹುರಿದಿಟ್ಟಿರುವಂಥ ಒಣದ್ರಾಕ್ಷಿ, ಹಾಗೆ ಗೋಡಂಬಿ, ಹಾಗೆ 1/4 ಟೀಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ, ಹಾಗೆ ಇಲ್ಲಿ 1/2 ಚಿಟಿಕೆ ಆಗುವಷ್ಟು ಕೇಸರಿ ದಳವನ್ನು 1 20 ನಿಮಿಷ ಮುಂಚೆನೆ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕೇಸರಿ ದಳ ಇಲ್ಲ ಅಂತ ಹೇಳಿದ್ರೆ, ನಿಮಗೆ ಫುಡ್ ಕಲರ್ ಇಷ್ಟ ಇತ್ತು ಅಂತ ಹೇಳಿದ್ರೆ ಫುಡ್ ಕಲರ್ ಕೂಡ ಹಾಕ್ಕೊಳ್ಬಹುದು, ಅಥವಾ ಬಣ್ಣ ಹಾಕದೆ ಹಾಗೆ ಕೂಡ ಮಾಡ್ಕೊಳ್ಬಹುದು. ಬಣ್ಣ ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನೋಡಿ, ಸಣ್ಣ ಉರಿಲೆ ಇಟ್ಕೊಂಡು ಈ ರೀತಿ ಎಲ್ಲ ಕಡೆ ತುಪ್ಪ ಹಾಗೆ ಏಲಕ್ಕಿ ಪುಡಿ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ತಾ ಹೋಗಿ. ಇದೆಲ್ಲ ಹಾಕಿದ್ಮೇಲೆ ತುಂಬ ಹೊತ್ತು ನಾವು ಬಿಡಬಾರ್ದು ಒಲೆ ಮೇಲೇ. ಹೆಚ್ಚು ಕಡಿಮೆ ಒಂದು 3 ರಿಂದ 4 ನಿಮಿಷ ಅನ್ನಷ್ಟರಲ್ಲೇ ಇಳಿಸ್ಬಿಡ್ಬೇಕು, ಫ್ಲೇಮ್ ಆಫ್ ಮಾಡಿಬಿಡಬೇಕು. ಅದು ಮಿಕ್ಸ್ ಮಾಡ್ತಾ ತುಪ್ಪ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಸೌಟಿಗೆ ಅಂಟೋದಿಲ್ಲ, ಸ್ಪೂನಿಗೆ ಅಂಟೋದಿಲ್ಲ, ಆ ಟೈಮಲ್ಲಿ ಫ್ಲೇಮ್ ಆಫ್ ಮಾಡಿ ಸರ್ವ್ ಮಾಡಿಕೊಂಡ್ರೆ ಆಯಿತು.
ಮನೆಗಳಿಗೆ ಯಾರಾದರೂ ನೆಂಟರು ಬಂದಾಗ ಅಥವಾ ಸಿಹಿ ತಿನ್ನಬೇಕು ಅನ್ನಿಸ್ದಾಗ ಅಥವಾ ಮನೇಲಿ ಚಿಕ್ಕ ಪುಟ್ಟದೇನಾದರೂ ಫಂಕ್ಷನ್ ಇತ್ತು ಅಂತ ಹೇಳಿದಾಗ ಈ ರೀತಿ ರುಚಿಯಾದಂಥ ಕೇಸರಿ ಭಾತನ್ನು ನಾವೇ ಮಾಡ್ಕೊಳ್ಬೋದು. ಚೆನ್ನಾಗಿರುತ್ತೆ. ಸ್ವಲ್ಪ ರವೆಯನ್ನು ಹದವಾಗಿ ಹುರ್ಕೊಳ್ಬೇಕು, ಹಾಗೆ ನೀರಿನ ಪ್ರಮಾಣ ಆಗಿರ್ಬೋದು ಅಥವಾ ತುಪ್ಪದ ಪ್ರಮಾಣವನ್ನು ಸರಿಯಾಗಿ ನೋಡಿಬಿಟ್ಟು ಹಾಕಿ ಮಾಡಿಕೊಂಡ್ರೆ ನೀವು ಸಂಜೆ ತನಕ ಇಟ್ಟರೂ ಕೂಡ ಈ ಕೇಸರಿ ಭಾತು ಗಟ್ಟಿಯಾಗೋದಿಲ್ಲ. ಈ ರುಚಿಯಾದಂತಹ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.